ನೀ ಎಷ್ಟು ಕ್ಲಾಸ್? ನಮ್ಮೂರ. ನೀ ನಾಳೆ ಏನು ಮಾಡಲ್ವಾ? ನಾಟಕ ಮಾಡಿ ನೋಡೋಣ, ಇಲ್ಲಿ ಡೈಲಾಗ್ ಹೊಡಿ ನೋಡೋಣ. ಹಾಡಿಲ್ಲ, ಹಾಡು ಹೇಳಿ. ಆಕ್ಚುಲಿ ಇಂಗ್ಲಿಷ್ ಮೀಡಿಯಂ ಇಂದ ಬಂದ ಮಕ್ಕಳು ಅಲ್ಲಿ ಲೋ ಇದೆ, ಮಕ್ಕಳಲ್ಲಿ ಟಾಪರ್ಸ್ ಆಗಿದ್ದಾರೆ. ಹೌದಾ? ಹಾ ಹಾ ಹಾ. ಅಂದ್ರೆ ಮಾತೃಭಾಷೆ ಅಂತ. ಹೌದು ಹೌದು, ಆ ಹಾರ್ಟ್ ಇಂದ ಕಲಿಬೇಕು, ಲೈಕ್ ಹೃದಯ ತಟ್ಟುತ್ತೆ. ಇದೇನ್ ಸರಿ ಇದ್ಯಾಪ್ಪ ಅಂತ ವಿರದ ಬಾಗಿ ಇದೇನ್ ಸರಿ ಇದು, ಭಯ ಆಗ್ತಾ ಇದೆ. ಕೊಡ್ತಾರ ನೀವು ಇಷ್ಟು ಉದ್ದ? 4000 ಕೊಡ್ರ, ಖುಷಿ ಆಯ್ತು. ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ಈಶ್ವರ್, ಭಟ್ಕಳ ಹುಡುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕನ್ನಡ ಶಾಲೆಗಳು ಮುಚ್ಚಾಗ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮೂರಲ್ಲಿ ಭಟ್ಕಳದ ಹೊನ್ನೆಗದ್ದೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯೊಂದು ಅಮೃತ ಮಹೋತ್ಸವವನ್ನು ಪೂರೈಸ್ತಾ ಇದೆ. ನಾಳೆ ಮತ್ತು ನಾಡಿದ್ದು ಎರಡು ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೆಗದ್ದೆ ಹೆಬ್ಳೆ ಭಟ್ಕಳ ಒಳಗಡೆ ಕಂಪ್ಲೀಟ್ ಆಗಿ ಶಾಲೆಯನ್ನು ಮತ್ತು ಇಲ್ಲಿಯ ಈಗಿರುವಂಥ ವ್ಯವಸ್ಥೆ ಎಲ್ಲವನ್ನು ನಿಮ್ಮೆದುರು ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸ್ನೇಹಿತರೆ, ಶಾಲೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳು ಈಗಾಗಲೇ ಇದೆ ಮತ್ತು ಕನ್ನಡ ಶಾಲೆಗೆ ಮತ್ತಷ್ಟು ಪ್ರೋತ್ಸಾಹದ ಅಗತ್ಯ ಇದೆ. ಈಗಾಗಲೇ ದಾನಿಗಳು ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಇದು ಸುನೀತಾ ಮಹೇಶ್ವರಿ ಅನ್ನುವರು, ಡಾಕ್ಟರ್ ಸುನೀತಾ ಮಹೇಶ್ವರಿ ಮತ್ತು ಡಾಕ್ಟರ್ ಅರ್ಜುನ್ ಕಲ್ಯಾಣಪುರ. ಮಕ್ಕಳು ಆಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಸುಮಾರು 1 ಲಕ್ಷ ರೂಪಾಯಿ ಖರ್ಚಲ್ಲಿ. ಇದೆಲ್ಲ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಲ್ಲಿ ಕಾಣೋದಕ್ಕೆ ಸಿಗುತ್ತೆ. ಬಟ್ ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇರುವ ಮಕ್ಕಳು ಇದರಿಂದೆಲ್ಲ ವಂಚಿತರಾಗ್ತಾರೆ. ಆದರೆ ಇಲ್ಲಿ ಇದೊಂದು ಅವಕಾಶ ಕಲ್ಪಿಸಿ ಕೊಟ್ಟಿರೋದಕ್ಕೆ ನಿಜಕ್ಕೂ ಆ ದಾನಿಗಳಿಗೆ ಧನ್ಯವಾದವನ್ನು ಸಲ್ಲಿಸಬೇಕು. ಅಮೃತ ಮಹೋತ್ಸವದ ಸಲುವಾಗಿ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಇದು ಸ್ಕೂಲ್. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಸಬೇಕನ್ನೋ ಉದ್ದೇಶದಿಂದ 5 ವರ್ಷದ ಹಿಂದೆಯೇ ನಾವು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿಕೊಂಡು ಸಂಘದ ಅಧ್ಯಕ್ಷರನ್ನು ಲಕ್ಷ್ಮಣ ಮಗಿರವರನ್ನು ಮಾಡಿಕೊಂಡಿದ್ರು ನಾವು. ಆವಾಗಿಂದ ಸಹಿತ ನಮಗೆ ಅಮೃತ ಮಹೋತ್ಸವ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಯಾಕೆಂತ ಹೇಳಿದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಯಾವುದೇ ರೀತಿಯ ಒಂದು ವಾರ್ಷಿಕೋತ್ಸವ ಆಗಿರಲಿಲ್ಲ, 25ನೇ ವರ್ಷದ ಕಾರ್ಯಕ್ರಮ ಆಗಿರಲಿಲ್ಲ, 50ವರ್ಷದ ಕಾರ್ಯಕ್ರಮ ಆಗಿರಲಿಲ್ಲ. ಅದಕ್ಕಾಗಿ 75ನೇ ವರ್ಷದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಒಂದು 6 ತಿಂಗಳ ಹಿಂದೆ ಸಹಿತ ನಾವು ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಅಮೃತ ಮಹೋತ್ಸವ ಸಮಿತಿ ಅಂತ ಮಾಡಿಕೊಂಡು ಅದರ ಅಧ್ಯಕ್ಷರಾಗಿ ರೋಹಿದೇಶ್ ನಾಯಕರನ್ನು, ಉಪಾಧ್ಯಕ್ಷರಾಗಿ ಕೃಷ್ಣ ಮಗಿರವನ್ನು ಹಾಗೂ ಕಾರ್ಯದರ್ಶಿಯಾಗಿ ಹರೀಶ್ ಮಗಿರವನ್ನು ಮಾಡಿಕೊಂಡು ನಾವು ಇಷ್ಟೊಂದು ಕಾರ್ಯಕ್ರಮವನ್ನು ತಯಾರು ಮಾಡಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳು, ಊರಿನವರು, ದಾನಿಗಳು ಎಲ್ಲರೂ ಸಹಿತ ತುಂಬ ಸಹಕಾರ ನೀಡಿದ್ದಾರೆ. 122 ಮಕ್ಕಳು ಈಗಲೇ ಓದುತ್ತಿದ್ದಾರೆ. ಶಿಕ್ಷಕರ ಸಂಖ್ಯೆ ನಮಗೆ ನಿಜವಾಗಲೂ ಕೊರತೆ ಇದೆ. 4 ಶಿಕ್ಷಕರು ಇದ್ದಾರೆ, 2 ಜನ ಗೆಸ್ಟ್ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ. ಕನ್ನಡ ಶಾಲೆ ಒಂದು ಅಮೃತ ಮಹೋತ್ಸವ ಕಾಣ್ತಾ ಇದೆ ಅಂದ್ರೆ ಒಂಥರ ಖುಷಿಯ ಸಂಗತಿ. ಕೊರೋನಾ ಟೈಮಿಗೆ ನಮಗೆ ಅವಾಗ ಪಾಠ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಯ್ತು. ಇದು ಅನುಕೂಲ ಆಯ್ತು, ತುಂಬಾ ಅನುಕೂಲ ಆಯ್ತು. ಈಗ ಯಾವ ರೀತಿ ಮಾಡ್ತೀರಿ ಅಂತಂದ್ರೆ ಎಲ್ಲರನ್ನೂ ಕರೆದು ಪಾಠ ಮಾಡ್ತೀರಾ ಅಥವಾ ಮತ್ತು ಸಮಾಜ ವಿಷಯಗಳ ತಿಳಿಸಕ್ಕೆ ತುಂಬಾ ಸುಲಭ ಆಗ್ತದೆ? ಯಾಕಂದ್ರೆ ಭಾರತದ ರಾಷ್ಟ್ರೀಯ ಸ್ವಾಭಾವಿಕ ವಿಭಾಗಗಳು, ನಾವೀಗ ಒಂದು ಮ್ಯಾಪ್ ಮಾಡಿ ತೋರಿಸೋದಕ್ಕಿಂತ ಡೈರೆಕ್ಟ್ ಆಗಿ ಮ್ಯಾಪ್ ತೋರಿಸಿದ್ರೆ, ವಿಡಿಯೋ ಪ್ಲೇ ಮಾಡಿ ತೋರಿಸಿದ್ರೆ ಮಕ್ಕಳಿಗೆ ತುಂಬಾ ಮಂದಟ್ ಆಗ್ತದೆ. ಸೈನ್ಸ್ ಸಂಬಂಧಪಟ್ಟಂತೆ ಪ್ರಯೋಗ ಮಾಡೋದು ಸಹಿತ ಈ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ತೋರಿಸಿದ್ರೆ ಮಕ್ಕಳಿಗೆ ಅರ್ಥ ಆಗ್ತವೆ. ನಂತರ ಒಳ್ಳೊಳ್ಳೆ ನುರಿತ ಶಿಕ್ಷಕರು ಏನಾದ್ರು ಪಾಠ ಮಾಡ್ತಿದ್ರೆ ಅದನ್ನ ತೋರಿಸಿದ್ರು ಸಹಿತ. ಎಕ್ಸಿಬಿಷನ್ ಇದೆ ಸರ್ ನಾಳೆ? ನಾಳೆ ರಂಗೋಲಿ ಇದೆ, ಎಕ್ಸಿಬಿಷನ್ ಇದೆ. ಹೌದಾ? ಇನ್ಸ್ಪೈರ್ಡ್ ಅವಾರ್ಡ್ಗೆ ಇಟ್ಟಂತ ಎಲ್ಲ ಮಾಡೆಲ್ಸ್ ಆಗಿದೆ. ಹೌದಾ? ನನ್ಗೊಂದು ಕುತೂಹಲ, ನೀವೆಲ್ಲಿಯವರು ಸರ್? ಇಲ್ಲಿಯವರ? ಭಟ್ಕಳದವ್ರೆ. ಭಟ್ಕಳದವರು? ಬಟ್ ಇಲ್ಲಿಯವರಲ್ಲ. ಅಲ್ಲ, ಆದ್ರೆ ಒಂದು ಆಸಕ್ತಿ ಜಾಸ್ತಿ ಇದೆ ಅನ್ಸುತ್ತೆ. ನಾಳೆ ತಯಾರಿಗೆ ಎಲ್ಲ ಕವಿಗಳ ಫೋಟೋ ಮತ್ತೆ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋಸ್ ಎಲ್ಲ ಶೋ ಮಾಡಿದ್ರಿ. ಒಟ್ಟು ಎಷ್ಟು ರೂಮ್ ಇದೆ ಸರ್? ಈಗ 5 ರೂಮ್ ಇದೆ. ನಲಿಕಲಿ ಕ್ಲಾಸ್ 2 ಮಾಡಿಕೊಡ್ತೀವಿ. ನಲಿಕಲಿ ಕ್ಲಾಸ್ ನಮಗೆ
63 ಜನ ನಲಿಕಲಿ ಕ್ಲಾಸ್ ಇದ್ದಾರೆ ಅದನ್ನ ಡಿವೈಡ್ ಮಾಡ್ಕೊಂಡು 2 ಕ್ಲಾಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಈಗ ಎಲೆಕ್ಷನ್ ಎಲ್ಲ ಬರ್ತಾ ಇದೆ ನಿಮಗೆ ಈಗ ಡ್ಯೂಟಿ ಅಂತ ಅಲ್ಲಿ ಜಾಸ್ತಿ ಇದ್ ಮಾಡ್ತಾರಾ ಹೇಗೆ ನಮ್ಮ ಡ್ಯೂಟಿ ಅಂತ ಈಗ ನಾವು ನಮ್ಮ ನಾರ್ತನ ಶಿಕ್ಷಕರ ಜೊತೆ ಇಬ್ರು ಶಿಕ್ಷಕರು ಬಿಎಲ್ ಡ್ಯೂಟಿ ಮಾಡ್ತಾ ಇದ್ದಾರೆ ಹೌದು ಈಗಾಗಲೇ ಈಗಾಗಲೇ ಮಾಡ್ತಾ ಇದ್ದಾರೆ ಇದೆಲ್ಲ ಕಷ್ಟ ಅಲ್ವಾ ಸರ್ ಕಷ್ಟ ಅನ್ಸುತ್ತದೆ ಆದ್ರೆ ಸಹಿತ ಇದು ಹೆಚ್ಚಿನ ಮಕ್ಕಳಿಗೆ ಅನುಕೂಲ ಅಂತ ಮಕ್ಕಳಿಗೆ ಅನುಕೂಲ ಆಗ್ತದೆ ಆದ್ರೆ ಸಹಿತ ಅದನ್ನ ಅನುಕೂಲ ಮತ್ತೆ ತುಂಬಿಡುವ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲೆ ಇರ್ತದೆ ಹೌದು ಹೌದು ನಾವು ಮಾಡ್ತಾ ಇದ್ದೇವೆ ಇದರ ಬಗ್ಗೆ ಸರ್ಕಾರನೇ ಹೆಚ್ಚಿನ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂತಂದ್ರೆ ಅವರು ಸುಮ್ಮನೆ ಅವರ ಮಕ್ಕಳನ್ನೆಲ್ಲ ಇಂಗ್ಲಿಷ್ ಮೀಡಿಯಂ ಗಾಗಿ ಕಲಿಸೋದಾಯ್ತು ಇಲ್ಲಿ ಬರೋರೆಲ್ಲ ಬಡವರ ಮಕ್ಕಳು ಇವ್ರಿಗೆ ತೊಂದರೆ ಆಗ್ತಾ ಇದೆ ಅಲ್ಲ ಹೌದು ಹೌದು ಒಂದು ಚಿಕ್ಕದ ಸಮಸ್ಯೆ ಬಗ್ಗೆ ಹೇಳ್ತೀನಿ ಸರ್ ಪನಿಷ್ಮೆಂಟ್ ಅಂತ ಕೊಡ್ತೀರಿ ಕೊಡ್ಲೇಬೇಕಾಗುತ್ತೆ ಸಮಟೈಮ್ ಮಕ್ಕಳು ಮಾಡೋ ಕೀಟ್ಲೆಗೆ ಏನು ಮಾಡೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಪಾಲಕರು ಲೈಕ್ ಏನಾರು ಬಂದು ಮಾತಾಡೋದು ಮಾಡಿದ್ದೇವೆ ಬರುತ್ತೆ ಒಂದೇ ಪಾಲಕರು ನಮ್ಮ ಮಕ್ಕಳಿಗೆ ಯಾಕೆ ಹೊಡೆದಿರ ಅಂತ ಕೇಳಿ ಮಕ್ಕಳಿಗೆ ಮಾತು ಕೇಳಿದ್ರು ತುಂಡ್ರಿದ್ದಾರೆ ವಿದ್ಯಾಭ್ಯಾಸದ ಅಷ್ಟೇ ಚುರುಕಿ ಯಾಕಂದ್ರೆ ಇಲ್ಲಿ ಹೋದಂತ ವಿದ್ಯಾರ್ಥಿಗಳಲ್ಲಿ ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡ್ತಾರೆ ಎಸ್ ಎಲ್ ಸಿ ಹೈಸ್ಕೂಲ್ ಒಂದು ಶಿಕ್ಷಕರು ಸಹಿತ ಹೇಳ್ತಾರಂದ್ರೆ ಸರ್ ಮನೆಗೆ ಬಂದಂತ ವಿದ್ಯಾರ್ಥಿಗಳು ತುಂಬಾ ಜಾಣ ಇದ್ದಾರೆ ತುಂಬಾ ಖುಷಿ ಆಗ್ತದೆ ಪ್ರತಿಭಾ ಕಾರಂಜಿಯಲ್ಲಿ ನಾವು ಬಹಳಷ್ಟು ಪ್ರಾಕ್ಟೀಸ್ ಮಾಡಿ ತಾಲೂಕು ಮಟ್ಟದಲ್ಲಿ ತನಕ ಹೆಚ್ಚಿನ ಪ್ರಯೋಜನ ಗಳಿಸಿದ್ದೇವೆ ಇಲ್ಲಿ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದೀವಿ ಇದು ಪಮ್ಮಿನಲ್ಲಿ ಹಾಕಿಟ್ಟಿರ್ತದೆ ಸಿಗಡಿ ಇದು ದೊಡ್ಡ ಸಿಗಡಿ ನಂತರ ಬೊಂಡಸ್ ಅಂತ ಹೇಳ್ತಾರಲ್ಲ ಒರಿಜಿನಲ್ ಹಾಗೆ ಇರುತ್ತೆ ಕೆಡದಂತೆ ಇರುತ್ತಲ್ಲ ಜೀವಂತ ಇರಲ್ಲ ಹೌದಾ ಇದೆಲ್ಲ ಮಕ್ಕಳ ಕೆಲಸ ತುಂಬಾ ಈಸಿ ಆಗುತ್ತೆ ನಾಳೆ ಹೆಂಗಿರುತ್ತೆ ಸರ್ ಪ್ರೋಗ್ರಾಮ್ ಎಲ್ಲ ನಾಳೆ ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣ ನಂತರ 10 ಗಂಟೆಗೆ ಗಣರಾಜ್ಯೋತ್ಸವ ಕೂಡ ಮಾಡ್ತಿದ್ದೇವೆ ನಂತರ ಇಲ್ಲಿ ಮಾಡುವಂತ ನಾವೀಗ ರಾಜ್ಯೋತ್ಸವ ಇರ್ಬೋದು ಗಣರಾಜ್ಯೋತ್ಸವದ ಅಗಸ್ಟ್ 15 ಸತಿ ವಿಶೇಷವಾಗಿ ಮಾಡ್ತಿದ್ದೇವೆ ನಾವು 2020 ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ನಮ್ಮ ಎಲ್ಲ ವೇಷಭೂಷಗಳನ್ನು ಹಾಕೊಂಡು ಎಲ್ಲ ಜ್ಞಾನಪೀಠ ಪ್ರಶಸ್ತಿ ಕವಿಗಳ ವೇಷ ಹಾಕಿ ಅಕ್ಕಮಹಾದೇವಿ ವೇಷಧಾರಿ ಹಾಕೊಂಡು ನಾವು ನಿಕ್ಷದ ಮೇಲೆ ಇಡೀ ಹೊನ್ನೆಗೆದ್ದೆ ಊರನ್ನು ತಿರುಗಾಡಿದ್ದೇವೆ ಹೌದಾ ಬಹಳ ಖುಷಿಯಾಗಿತ್ತು ಅವಾಗ ಎಲ್ಲ ಜನ ಖುಷಿ ಪಟ್ಟಿದ್ದಾರೆ ಹೌದು ನಂತರ ಜನವರಿ 26 ಗಣರಾಜ್ಯೋತ್ಸವಕ್ಕೆ ನಮಗೆ ಭಾರತ ಮಾತೆ ಒಂದು ಮಕ್ಕಳಿಗೆ ಒಂದು ಪಾಠ ಮಾಡಿ ವಿಶೇಷವಾಗಿ ಭಾರತ ನಕ್ಷೆ ಬಿಡಿಸು ಅದರೊಳಗೆಲ್ಲ ಮಕ್ಕಳನ್ನ ವಿಶೇಷವಾದಂತ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾವು 2015-16 ನಾನು ಫಸ್ಟ್ ಈ ಶಾಲೆಗೆ ಬಂದಿದ್ದು ಈಗಾಗಲೇ 7 ವರ್ಷ ಆಯ್ತು ಈ ಶಾಲೆಯಲ್ಲಿ ಬಂದಾಗಿಂದ ಪ್ರತಿ ಒಂದು ಫಂಕ್ಷನ್ ಯಾವ್ದಾದ್ರು ಒಂದು ಕೂಡ ಅಂದ್ರೆ ಯಾವ್ದಾದ್ರು ಒಂದು ರಾಷ್ಟ್ರೀಯ ಹಬ್ಬವನ್ನ ವರ್ಷದಲ್ಲಿ ಒಂದ್ಸಲ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ದಾರೆ ನಮ್ಮ ಸೌಭಾಗ್ಯನೇನು ಗೊತ್ತಿಲ್ಲ ಈ ವರ್ಷ ಅಮೃತ ಮಹೋತ್ಸವ ಕೂಡ ನಮ್ಗೆ ಆಚರಣೆ ಮಾಡ್ಲಿಕ್ಕೆ ಈ ಶಾಲೆಗೆ ಬಂದಿದ್ದಕ್ಕೆ ಸಿಕ್ಕಿದೆ ಫಸ್ಟ್ ಟೈಮ್ ಲೈಫ್ ಅಲ್ಲಿ ನನ್ನ ಇದ್ರ ದೊಡ್ಡ ಪ್ರೋಗ್ರಾಮ್ ಅದ್ರಲ್ಲೂ 75th ಸಿಕ್ತಿರೋದು ಫಸ್ಟ್ ಟೈಮ್ ಇಷ್ಟು ಶಾಲೆ ನಾನೀಗ 4-5 ಶಾಲೆ ಆಯ್ತು ಇದು ಮೊದಲನೇ ಶಾಲೆ ಹಾಗಾಗಿ ನಮಗೂ ಕ್ಯೂರಿಯಾಸಿಟಿ ಆಗ್ತದೆ ನಾಳೆ ಹೇಗಾಗ್ತದೆ ಅಂತ ಹೇಳಿ ನೋಡ್ಬೇಕು ನಾಳೆ ಹೇಗೆ ನೀವು ಎಲ್ಲಿಯವರು ನೀವು ನಾನು ಮೂಲತಃ ಹೊನ್ನವರದು ಓಕೆ ನಿಮ್ಮ ಹೆಸರು ಜ್ಯೋತಿ ಅಂತ ಹೌದಾ ಡೈಲಿ ಅಪ್ ಅಂಡ್ ಡೌನ್ ಅಥವಾ ಇಲ್ಲ ಇಲ್ಲ ಭಟ್ಕಳದಲ್ಲೇ ಹೌದಾ ಓಕೆ ಮತ್ತೆ ನಾಳೆ ಪ್ರೋಗ್ರಾಮ್ ಬಗ್ಗೆ ನಾಳೆ ವಿಜ್ಞಾನ ವಸ್ತು ಪ್ರದರ್ಶನ ಹೌದು ಎಕ್ಸಿಬಿಷನ್ ಒಂದು ಇದೆಯಲ್ಲ ಅದಕ್ಕೆ ಎಲ್ಲಿ ಅದು ತೋರಿಸ್ತೀರಾ ಒಂಚೂರು ಬನ್ನಿ ಮಕ್ಕಳೆಲ್ಲ ಈಗ ಇವರೆಲ್ಲ ಏನು ರೆಡಿ ಆಗಿದಾರಲ್ಲ ಈಗ ಡ್ಯಾನ್ಸ್ ಸ್ಯಾರಿ ಡ್ಯಾನ್ಸ್ ಹೌದಾ ಓಕೆ ಓಕೆ ಇದೆಲ್ಲ ಎಕ್ಸಿಬಿಷನ್ ರೆಡಿ ಆಗಿದೆಯಲ್ಲ ಓಕೆ ಇದೆಲ್ಲ ಮಕ್ಕಳೇ ಮಾಡಿದ್ದ ಮೇಡಮ್ ಇದೇನ್ ಸರಿ ಇದಕ್ಕೆ ಇದೇನ್ ಸರಿ ಇದು ಭಯ ಆಗ್ತಾ ಇದೆ ಬರ್ತಾರ ನೀವು ಇಷ್ಟುದ್ದ ಇದು ಸ್ಟೇಟ್ ಲೆವೆಲ್ಗೆ ಹೋಗಿದ್ದು ಓಕೆ ಏನಿದು ಮೇಡಮ್ ಇದು ಆಕ್ಚುಲಿ ಇದು ಆಕ್ಚುಲಿ ಸಮತಲ ದರ್ಪಣ ಕೆಳಗಡೆ ಇರೋದು ಓಕೆ ಮೇಲ್ಗಡೆ ಇರೋದು ಕೂಲಿಂಗ್ ಗ್ಲಾಸ್ ಇದು ಓಕೆ ಬೆಳಕಿದ್ದಾಗ ಇದು ಸಮತಲ ದರ್ಪಣದಂಗೆ ಆಕ್ಟ್ ಮಾಡ್ತದೆ ಕತ್ಲಾದಾಗ ಸೇಮ್ ಕೂಲಿಂಗ್ ಗ್ಲಾಸ್ ಅಂತ ಒನ್ ವೇ ಅಷ್ಟೇ ಒನ್ ವೇ ಇಲ್ಲೇನು ಕಾಣ್ಸಲ್ಲ ಫ್ಲಾಟ್ ಆಗ್ತಾ ಇದೆ ಆಕ್ಚುಲಿ ಸಿಂಪಲ್ ಆಗಿ ಕೆಳಗೊಂದು ಮಿರರ್ ಇದೆ ಮೇಲೊಂದು ಮಿರರ್ ಇದೆ ಓಕೆ 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 ಅದ್ರದ ಪ್ರತಿಬಿಂಬ ಇದಕ್ಕೆ ಇದ್ರದ ಪ್ರತಿಬಿಂಬ ಅದಕ್ಕೆ ಆಗುತ್ತೆ ಓಕೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ರಿಫ್ಲೆಕ್ಟ್ ಆಗ್ತಾ ಎಂಡ್ಲೆಸ್ ಆಗಿ ಕಾಣಿಸುತ್ತೆ ಹೌದು ಎಂಡ್ಲೆಸ್ ಅಲ್ವಾ ಹೌದು ಫಸ್ಟ್ ಟೈಮ್ ನಾನು 1 ವರ್ಷದಲ್ಲಿ ಹೌದಾ ಓಕೆ ಇಲ್ಲಿ ಇಲ್ಲೇ ಎಲ್ಲ ರೆಡಿ ಮಾಡಿದ್ದಲ್ಲ ರೆಡಿ ಮಾಡಿದ್ದೆಲ್ಲ ಇಲ್ಲಿ ಬೇಕಾದಂತ ಕಚ್ಚಾ ವಸ್ತುಗಳ ತಗೊಂಡು ನೀವು ಮಕ್ಕಳ ಜೊತೆ ಮಾಡ್ಕೊಂಡು ಮಾಡಿ ಆಚಾರ ಕೆಲಸ ಬೇಕಿತ್ತು ಓಕೆ ಅಲ್ಲಿ ಹೊರಗಡೆ ಬಂದಿದೆ ಸಿ ಯುವರ್ ಬ್ಯಾಕ್ ಅಂತ ಹೌದಾ ಅದು ಕೂಡ ಸ್ಟೇಟ್ ಲೆವೆಲ್ಗೆ ಹೋಗಿದೆ ಇದು ಸೈಕಲ್ ಇದ್ರ ಬಗ್ಗೆ ನಾನು ಒಂದ್ಸಲಿಗೆ ಪೇಪರ್ ಬಂದಿತ್ತಲ್ವಾ ಇದೇ ಶಾಲೆಯಲ್ಲಿ
ಇದ್ಯಾರೋ ರೆಡಿ ಮಾಡ್ತಿದ್ದೀ ಮೇಡಂ ಇದು ಇದು ನಾನೇ ಸೈನ್ಸ್ ಟೀಚರ್ ಓಕೆ ಹೌ ಸೈನ್ಸ್ ನೀವೇನಾ ಕೆಳಗಡೆ ತೋಡಲ್ಲಿ ನೀರು ಇರ್ತದಲ್ಲ ಓಕೆ ಇಲ್ಲಿ ಹರವೇ ಎಲ್ಲ ಬೆಳಸುವಾಗ ಅವರು ಪದೇ ಪದೇ ಇಳಿದು ಇಳಿದು ಹೊದ್ದೆಗಿಬೇಕಾಗ್ತದೆ ಓಕೆ 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 ಇದು ಮೇಲ್ಗಡೆಯಿಂದನೇ ಸೈಕ್ಲಿಂಗ್ ಮಾಡಿದ್ರೆ ಓಕೆ ತಾನಾಗಿ ಮೇಲ್ ನೀರು ಬರ್ತದೆ ಪಂಪ್ ಆಗ್ತಾ ಇರಾ ಮತ್ತೆ ಅದಕ್ಕೆ ತುದಿಗೆ ನಾವು ಸ್ಪ್ರಿಂಕ್ಲರ್ ಎಲ್ಲ ಸೇರಿಸಿದ್ರು ಅಳವಡಿಸ್ಕೊಂಡ್ರು ಸೋ ಅವರು ಇಡಿ ದಿನ ಹತ್ತಿ ಇಳಿಯೋ ಮಾಡೋ ಬದಲು ಒಂದ ಸಲ ಅಲ್ಲಿ ಯಾರು ತುಳಿದ್ರೆ ಒಬ್ಬರು ಯಾರಾದರೂ ಒಬ್ಬರು ಹತ್ತು ತುಳಿದ್ರೆ ಹೌದು ಆಮೇಲೆ ಪಂಪ್ ಮಾಡಬಹುದಲ್ಲ ಪೇಂಟಿಂಗ್ ಶೇರ್ ಮಾಡಿದ್ದೀ ಮೇಡಂ ಹೌದಾ ತುಂಬಾ ಚೆನ್ನಾಗಿದೆ ಕಲೆ ಯಾರಾದರೂ ಸೆಪರೇಟ್ ಆಗಿದ್ದಾರೆ ಮೇಡಂ ಕಲೆ ನೀವೇನಾ ಪೇಂಟಿಂಗ್ ಬಗ್ಗೆ ಆಸಕ್ತಿ ಇದೆಯಾ ನಿಮಗೆ ಓಕೆ 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 अर्थ अर्थ ऐन गोता राधे मकल कल के हेगे मैडम ನಮ್ಮ ಸ್ಕೂಲ್ ಮಕ್ಕಳು ಆಕ್ಚುಲಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಟಾಪರ್ಸ್ ಅಲ್ಲಿ ನಮ್ಮ ಫಸ್ಟ್ 10th ಅಲ್ಲಿ ಹೆಚ್ಚು ಮುಕ್ಕಾಲ್ ಭಾಗ ನಮ್ಮ ಶಾಲೆ ಮಕ್ಕಳು ಇರ್ತಾರೆ ಇಲ್ಲಿಂದ ಹೋಗಿ ಈಗ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಏನು ಅನಿಸ್ತಾ ಇದೆ ಆಕ್ಚುಲಿ ಇಂಗ್ಲಿಷ್ ಮೀಡಿಯಂ ಇಂದ ಬಂದ ಮಕ್ಕಳು ಅಲ್ಲಿ ಲೋ ಇದೆ ಮಕ್ಕಳಲ್ಲಿ ಟಾಪರ್ಸ್ ಆಗಿದ್ದಾರೆ ಹೌದಾ ಹಾ 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 ಅಂದ್ರೆ ಮಾತೃಭಾಷೆ ಅಂತ ಹೌದು ಹೌದು ಆ ಹಾರ್ಟ್ ಇಂದ ಕಲಿಯು ಲೈಕ್ ಹೃದಯ ಕಟ್ಟುತ್ತೆ ಹೌದಾ ಇಲ್ಲಿ ಬಂದ ಮೇಲೆ ತುಂಬಾ ಇಂಪ್ರೂವ್ಮೆಂಟ್ ಇದೆ ಓಕೆ ಓಕೆ ಹೌದು ಬೇರೆ ಹೌದು ಅಲ್ಲಿ ಮಾತಾಡೋಕೆ ಕೊಡಲ್ಲ ಕನ್ನಡ ಮಾತಾಡೋಕೆ ಅವಕಾಶ ಇಲ್ಲದಿರ ಕಾರಣಕ್ಕೆ ಇಂಗ್ಲಿಷ್ ಬರಲ್ಲ ಅವರ ಮಾತೇ ನಿಂತು ಹೋಗ್ಬಿಡುತ್ತೆ ನಾನು ಕೇಳಿದೆ ಆ ಸ್ಕೂಲ್ ಅಡ್ಡಿಲ್ವಾ ಈ ಸ್ಕೂಲ್ ಅಡ್ಡಿಲ್ವಾ ಅಂತ ಇಲ್ಲಿ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಅವರಿಗೆ ಪ್ರೈವೇಟ್ ಇಂದ ಬಂದಿದ್ದ ಹುಡುಗಿ ಈ ಸಲ ಸ್ಪೋರ್ಟ್ಸ್ ಅಲ್ಲಿ ನಮ್ಮದು ಇದ್ರು ಜಿಲ್ಲಾ ಮಟ್ಟದವರೆಗೆ ಹೋಗಿದೆ ಹೌದಾ ಅಷ್ಟು ಆಪ್ತತೆ ಬರುತ್ತೆ ಇಲ್ಲಿ ಕಲಿಯುವಾಗ ಬಟ್ ಅಲ್ಲಿ ಯಾವ ಆಪ್ತತೆ ಇರಲ್ಲ ಇಲ್ಲಂದ್ರೆ ಎಲ್ಲ ಊರಿಗೆ ಅವರು ತುಂಬಾ ಹತ್ರನವರು ಹೌದು ಖುಷಿ ಕೊಡುತ್ತೆ ಇವಳು ಕನ್ವೆಂಟ್ ಇಂದನೇ ಬಂದಳೆ ಹೌದಾ ವಲ್ಲಭಿ ನೀ ಕನ್ವೆಂಟ್ ಗೆ ಎಲ್ಲ ಹೋಗಿದೆ ಮುಂಚೆ ಹೌದಾ ಅಲ್ಲಿಂದ ಇಲ್ಲಿ ಶಿಫ್ಟ್ ಆದಲ್ಲ ಓಕೆ ಓಕೆ ಇಲ್ಲಿ ಖುಷಿ ಆಗ್ತಾ ಇದೆ ನಿಮಗೆ ಹ್ಮ್ ಎಲ್ಲರ ಮನೆ ಹತ್ರನವರಲ್ಲ ಜೊತೆ ಜೊತೆಯಾಗಿ ಬರ್ತರಾ ಹ್ಮ್ ದಿನ ಬೆಳಿಗ್ಗೆ ನೀನು ಕನ್ವೆಂಟ್ ಓಕೆ ಅವಾಗ ಏನು ಅನಿಸ್ತಾ ಇತ್ತು ನಿಮಗೆ ದೂರ ಹೋಗುವಾಗ ಬೋರಿಂಗ್ ಆಗ್ತಾ ಇತ್ತು ಓಕೆ 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 ಇಲ್ಲಿ ಖುಷಿ ಆಗ್ತಾ ಇದೆ ಅಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬೇಗ ಎದ್ದು ಹೋಗ್ಬೇಕಿತ್ತಲ್ಲ ಗಾಡಿ ವೇಟ್ ಮಾಡ್ತಾ ಇದೆಯಾ ಹೌದಾ ಗಾಡಿ ಬಂದು ಕರ್ಕೊ ಹೋಗ್ತಾ ಇತ್ತಾ ಓಕೆ 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 ಟೀಚರ್ಸ್ ಎಲ್ಲ ಹೇಗೆ ಟೀಚರ್ಸ್ ಎಲ್ಲ ಜೊತೆ ತುಂಬ ಖುಷಿ ಆಗುತ್ತೆ ನೈಸ್ ಓಕೆ 1948 ಇಸ್ವಿಯಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಈ ಶಾಲೆ ಆರಂಭವಾಯಿತು ಬಾಪು ಸಾಹೇಬರ ಜಾಗದಲ್ಲಿ ಸಾರ್ವಜನಿಕರು ದಾನಿಗಳು ಎಲ್ಲ ಸೇರಿಕೊಂಡು ಆ ಶಾಲೆ ಚಿಕ್ಕದಾಯಿತು ಅಂತ ಹೇಳಿಕೊಂಡು ಜಾಗದ ಅಭಾವದಿಂದ ಗುಂಡಿಗೆದ್ದೆ ಶಾಲೆ ಹತ್ತಿರ ಮತ್ತೊಂದು ಶಾಲೆ ಏನಂತೇಳಿ ಅಲ್ಲಿ ಸುಮಾರು ವರ್ಷಗಳ ನಂತರ ಅಲ್ಲೂ ನಮಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳ ಕೊರತೆಯಾಗಿ ಸಮಸ್ಯೆಯಾಗಿ ಅದನ್ನು ನಂತರ 2006 ಮತ್ತು 2006 ಪೂರ್ವದಲ್ಲಿ ರಾಮ ಮಾಧವ ಶೆಟ್ಟರು ದಾನಿಗಳು ಅವರು ತಮ್ಮ ಸ್ವಂತ ಜಾಗದಲ್ಲಿ ಎರಡು ಕಟ್ಟಡವನ್ನು ಕಟ್ಕೊಟ್ರು ಅದನಂತರ ಸುಮಾರು ಜನ ಮಕ್ಕಳು ಆ ಶಾಲೆಯಲ್ಲೆಲ್ಲ ಕಲಿತರು ಶೌಚಾಲಯಗಳ ಕೊರತೆ ಆಯಿತು ಮಕ್ಕಳಿಗೆ ಆಟದ ಕೊರತೆ ಆಯಿತು ಮೈದಾನಗಳು ಅದ ನಂತರ 2006 ಮತ್ತು 2007ನೇ ಇಸ್ವಿಯಲ್ಲಿ ಈ ಒಂದು ಶಾಲೆ ಈ ಒಂದು ಜಾಗದಲ್ಲಿ ಶಾಲೆಯನ್ನು ಆರಂಭ ಮಾಡಿದ್ರು ನಾನು ಎಸ್ಎಂಸಿ ಅಧ್ಯಕ್ಷ ಹೌದಾ ನೀವು ಅಧ್ಯಕ್ಷರಾ ಓಕೆ 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 ಇದು ಒಂದು ಜಿಲ್ಲಾ ಪಂಚಾಯತ್ ಅದ ಕೆಲಸ ಅದು ಹೌದಾ ಕಾಮಗಾರಿ ವೇದಿಕೆ ಓಕೆ ಓಕೆ ಆ ವೇದಿಕೆ ವೇದಿಕೆ ಒಂದು ಉಂಟಲ್ಲ ಅಲ್ಲಿ ಓಕೆ ಕಾಯಂ ವೇದಿಕೆ ಮಾಡಿದ್ರು ಅಲ್ಲ ಓಕೆ ಓಕೆ ಅದು ಕಾಮಗಾರಿ ಅರ್ಧಕ್ಕೆ ನಿಂತಿದೆ ಅದು ಪೂರ್ತಿ ಆಗಿಲ್ಲ ಇಲ್ಲ ತುಂಬಾ ಜಾಗ ತುಂಬಾ ವಿಸ್ತಾರವಾಗಿದೆ ಅಲ್ಲ ತುಂಬಾ ಚಿಕ್ಕದಾಗೇನಿಲ್ಲ ಅಲ್ಲ ಇದು 1 ಎಕರೆ 16 ಗುಂಟೆ ಉಂಟು ಓವರ್ಆಲ್ ಜಾಗ 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 ಓವರ್ಆಲ್ ಜಾಗ ಹೌದಾ ಓಕೆ 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 ಇದಕ್ಕೆ ತಯಾರಿ ನಡೀತಾ ಇದೆ ಅಲ್ಲ ಇದೀಗ ಅಂದ್ರೆ ನಿನ್ನೆ ಪಂಚಾಯತ್ ಇದರ ಮೂಲಕ ಹೌದು ಹೌದು ಇದು ಚೆನ್ನಾಗಿ ಮಾಡವರು ಅಲ್ಲ ಸ್ಟೆಪ್ ಮಾಡಿದ್ದಾರೆ ಓಕೆ ಕೂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇನ್ನೊಂದು ಕಟ್ಟಡ ಹೊಸ ಕಟ್ಟಡ
ಇದು ಕಟ್ಟಡ ಆಗ್ತಾ ಇದೆ ಅಲ್ಲ ಇಲ್ಲಿ ವೇದಿಕೆ ಸಜ್ಜಾಗ್ತಾ ಇದೆ ನಾಳಿನ ಕಾರ್ಯಕ್ರಮಗಳಿಗೆ ನಾಳೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಇರ್ತಾರೆ ಸಮಾಜ ಕಲ್ಯಾಣ ಸಚಿವರು ಅವರು ಕೂಡ ಇರ್ತಾರೆ ಮತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿಗಳು ಕೂಡ ಹೌದು ಅವರು ನೀ ಎಷ್ಟು ಕ್ಲಾಸ್ ನೀ ನಾಳೆ ಏನು ಮಾಡಲ್ವಾ ನಾಟಕ ಮಾಡಿ ನೋಡೋಣ ಇಲ್ಲಿ ಡೈಲಾಗ್ ಹೊಡಿ ನೋಡೋಣ ನಿಮ್ದೆಲ್ಲ ಡಾನ್ಸ್ ಯಾವ ಡಾನ್ಸ್ ನಿಮ್ದು ಒಂದೇ ಮಾತಾರಮ್ಮ ಒಟ್ಟು ಎಷ್ಟು ಜನ ಎಷ್ಟು ಜನ ಇದ್ರಿ ಯಾರು ಕಲಿಸ್ತಾರೆ ಡಾನ್ಸರ್ಸ್ ಇಲ್ಲೇ ಅವರು ಹೌದಾ ಓಕೆ 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 ಮತ್ತೆ ನಿಂದು 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 ನಿಂದೆಂತ ಡ್ಯಾನ್ಸಾ ಎಲ್ಲ ಡ್ಯಾನ್ಸ್ ಮಾಡ್ತಾರೆ ನಾಟಕ ಯಾರು ಮಾಡಲ್ವಾ ನಾಟಕ ನೀವು ಮಾಡ್ತೀಯಾ ನೀವು ಡೈಲಾಗ್ ಹೊಡಿ ಮತ್ತೆ ಹಾಡಲ್ಲ ನಾಟಕ ಡೈಲಾಗ್ ನಾನು ನಿಮ್ಮ ಡೈಲಾಗ್ ಯಾವ್ದು ಎಲ್ಲ ಸ್ನೇಹಿತರೆ ಈ ಒಂದು ಶಾಲೆಯಲ್ಲಿ ನಾಳೆ ಅಮೃತ ಮಹೋತ್ಸವ ಇರುವ ಕಾರಣಕ್ಕಾಗಿ ಇಲ್ಲಿಯ ಸ್ಥಳೀಯರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ಎಲ್ಲ ತಮ್ಮನೇ ಕೆಲಸ ಅನ್ನುವ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಸ್ವಚ್ಛತೆ ಆಗಲಿ ಮತ್ತೊಂದು ಎಲ್ಲ ಕೆಲಸದಲ್ಲೂ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.